ಹೇ ಗಾಯ್ಸ್, ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲಿ ಆಫರ್ ನಡೀತಾ ಇದೆ. ಈ ಆಫರ್ನಲ್ಲಿ ಎಷ್ಟೊಂದು ಜನ ಐಫೋನ್ ತೊಗೋಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗೆ ಮಾತ್ರ ಈ ವಿಡಿಯೋ. ಯಾಕಂದರೆ ನೀವು ಐಫೋನ್ನ ಕಮ್ಮಿಗೆ ಸಿಗುತ್ತೆ ಅಂತ ತೊಗೊಂಡ್ಬಿಡ್ತೀರ, ಬಟ್ ನೀವು ಐಫೋನ್ ತೊಗೊಂಡಿರೋದು ತುಂಬ ದಿನ ಯೂಸ್ ಆಗಬೇಕು ನಿಮಗೆ. ಅಂದರೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಆಗಿರ್ಬೋದು, ಅಂದರೆ ಐಫೋನ್ ಅವ್ರದ್ದು ಅಪ್ಡೇಟ್ಸ್ ಆಗಿರ್ಬೋದು, ಪ್ರತಿಯೊಂದು ಬರ್ತಾ ಇರಬೇಕು. ಅವೆಲ್ಲ ಬಂದಿಲ್ಲ ಅಂದರೆ ನೀವು ಐಫೋನ್ ಇಕ್ಕೊಂಡು ವೇಸ್ಟೆ. ಐಫೋನ್ ಇಕ್ಕೊಳ್ಳೋದು ಎಲ್ಲರೂ ಕೂಡ ಪ್ರೈವಸಿಗೋಸ್ಕರ, ಅದಕ್ಕೋಸ್ಕರ. ಅದೇ ಇಲ್ಲ ಅಂದರೆ ಸುಮ್ಮನೆ ಫೋನ್ ತೊಗೊಂಡು ವೇಸ್ಟ್ ಆಗಿಬಿಡುತ್ತೆ. ನೀವೇನು ಮಾಡ್ತೀರಾ, 20 ಸಾವಿರಕ್ಕೆ ಬಿಟ್ಟಿದ್ದಾರೆ, 30 ಸಾವಿರಕ್ಕೆ ಬಿಟ್ಟಿದ್ದಾರೆ ಅಂದರೆ ಹಳೆ ಫೋನ್ಗಳನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಬಟ್ ಆದರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಯಾವುದು ಬೆಸ್ಟು ಬಜೆಟ್ ಐಫೋನ್ ತೊಗೊಬೋದು ನೀವು. ಅಂದರೆ ನೀವು ತೊಗೊಳ್ಳೋ ದುಡ್ಡಿಗೆ ಅದು ತಕ್ಕನಾಗಿರಬೇಕು. ನೀವು ಕೊಡೋ ದುಡ್ಡಿಗೆ ಮಿನಿಮಮ್ ಅವರು 3-4 ವರ್ಷ ಅಂತೂ ಏನು ಮಾತಾಡ್ಬೋದು, ಆ ರೀತಿ ಯೂಸ್ ಮಾಡೋ ಥರ ಇರಬೇಕು ಫೋನ್. ಯಾಕಂದ್ರೆ ನಾವು ಕಮ್ಮಿ ಅಂತ ಕೊಡೋಲ್ಲ, ಮಿನಿಮಮ್ ಅಂದರೆ 50-60 ಸಾವಿರ ಕೊಡ್ತೀವಿ, ಇಲ್ಲಾದ್ರೆ 30 ಸಾವಿರ ಆದರೂ ಕೊಡ್ತೀವಿ. 30 ಸಾವಿರ ಮೇಲೆ ತೊಗೊಬೇಕು ಅಂದರೆ ಅದರಲ್ಲಿ ಬಜೆಟ್ನಲ್ಲಿ ಯಾವ್ಯಾವ ಫೋನ್ ಬರುತ್ತೆ, ನಮ್ಗೆ ತೊಗೊಂಡ್ರೆ ಯಾವ ಫೋನ್ ಬೆಟ್ರ್ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಗೊತ್ತಲ್ಲ, ಕೆಳಗಡೆ ಕಂಡ್ರೆ ಬಟ್ಟೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಮಾ ಕ್ಲಿಕ್ ಮಾಡಿ. ನಾನೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಅಂಡ್ ವಾಚ್. ಮೊದಲನೇದಾಗಿ ಐಫೋನ್ SE 3. ಈ SE 3 ಒಂದು 5G ಫೋನೇ, ನಾರ್ಮಲಾಗಿ ನೀವು ತೊಗೊಂಡ್ರೆ ಯೂಸ್ ಆಗುತ್ತೆ 5G ಫೋನೇ. ಬಟ್ ಆದರೆ ಅದರ ಕ್ಯಾಮ್ರಾ ಬಂದು ಬರೀ 12 MP, ಒಂದೇ ಒಂದು ಕ್ಯಾಮ್ರಾ ಕೊಡ್ತಾರೆ, ಡ್ಯುವೆಲ್ ಕ್ಯಾಮ್ರಾ ಇರೋಲ್ಲ, ನೀವು ವೈಡ್ ಆ್ಯಂಗಲ್ ಯೂಸ್ ಮಾಡಬೇಕಂದ್ರೂ ಆಗಲ್ಲ. ಜೊತೆಗೆ ಡಿಸ್ಪ್ಲೇ ಸ್ವಲ್ಪ ಚಿಕ್ಕದು, ನೀವು ಆಲ್ಮೋಸ್ಟ್ ನೋಡಿರ್ತೀರ ಐಫೋನ್ 6, 7, 8 ಆ ಥರ ಸೀರೀಸಲ್ಲಿ ಬಂದಿರೋದೆ ಈ SE 3. ಅದಕ್ಕೋಸ್ಕರ ಏನು ಮಾಡ್ತೀವಿ, ಸ್ಮಾಲ್ ಡಿಸ್ಪ್ಲೇ ಇರುತ್ತೆ, ಅಷ್ಟೊಂದು ಕ್ಲಿಯರ್ ಆಗಿರೋಲ್ಲ, ಕಲರ್ ರೀಡಿಂಗು ಅಷ್ಟೊಂದು ಚೆನ್ನಾಗಿ ಬರಲ್ಲ, HDR ಕೂಡ ಚೆನ್ನಾಗಿರಲ್ಲ. ನೀವು ಬರೀ 12 MP ಇಟ್ಕೊಂಡು ಏನೂ ಮಾಡೋಕ್ಕಲ್ಲ. ಐಫೋನ್ ತೊಗೊಳೋದೇ ಆಲ್ಮೋಸ್ಟ್ ಎಲ್ಲರೂ ಕ್ಯಾಮ್ರಾಗೋಸ್ಕರ. ನೀವು 12 MP ಕೂಡ ಕ್ಯಾಮ್ರಾ ತೊಗೊತೀರ ಅಂದರೆ ಯೂಸ್ಲೆಸ್ಸು. 5G ಇದೆ, ಅದೊಂದು ಬೆಟರು ಯೂಸ್ ಆಗುತ್ತೆ ಅಷ್ಟೇ ಹೊರತು ಅದು ಬಿಟ್ಟರೆ ಇನ್ಯಾವ ಆಪ್ಷನ್ನು ಕೂಡ ಇಲ್ಲ ಅದರಲ್ಲಿ. ಎರಡನೇದು iPhone 11. ಈ iPhone 11 ಅಂತೂ ನಿಮಗೆ ಮಿನಿಮಮ್ ಅಂದರೆ 30 ಸಾವಿರಕ್ಕೆ ಬಂದ್ಬಿಡುತ್ತೆ. 28 ಸ್ಟಾರ್ಟ್ ಆಗಿ 30-32 ಒಳಗೆ ನಿಮಗೆ ಮುದಾಗುತ್ತೆ. ಬಟ್ ಆದರೆ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಅದರಲ್ಲಿ 5G ಇಲ್ಲ. ಮೇನ್ ರೀಸನೇ 5G ಇಲ್ಲ, ಜೊತೆಗೆ ಬರೀ ಅದು 64 GB ಇನ್ಬಿಲ್ಟ್ ಅಷ್ಟೇ. ನಾನು ಡಿಸ್ಪ್ಲೇ ನೋಡೋದ್ರೆ ನಿಮಗೆ 720p ಬಿಟ್ಟರೆ ಅದ್ರ ಮೇಲೆ ಬರಲ್ಲ. 1080p ವೀಡಿಯೋಸ್ ನೋಡಿದ್ರೆ ಅಂದರೆ ಅಷ್ಟೊಂದೆಲ್ಲ ಕ್ಲಾರಿಟಿ ಇರೋಲ್ಲ, ಬರೀ 720p ಸಿಗುತ್ತೆ. ಬಜೆಟ್ 30K ಇರುತ್ತೆ, ಬಟ್ ಆದರೆ ಅದು ಕೂಡ ಯೂಸ್ಲೆಸ್. 5G ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಜೊತೆಗೆ ಅದನ್ನು ನೀವು ಹಂಗೂ ತೊಗೊಂತೀರ ಅಂದರೆ ಇನ್ನು 2 ವರ್ಷ ಅಪ್ಡೇಟ್ ಬಿಡ್ತಾನೆ ಅಷ್ಟೇ. ಸೆಕ್ಯೂರಿಟಿ ಅಪ್ಡೇಟು ಮತ್ತು Android OS ಅಪ್ಡೇಟ್ ಬರ ಇನ್ನು 2 ವರ್ಷ ಬಿಡ್ತಾನೆ. ಮಿನಿಮಮ್ ಒಂದು ಫೋನ್ಗೆ 5-6 ಇಯರ್ಸ್ ಅಂತ ಇರುತ್ತೆ, 11 ಬಂದು 5 ಇಯರ್ಸ್ ಅಂತ ಬಿಟ್ಟಿದ್ದಾರೆ. ಇನ್ನು 2 ವರ್ಷ, ಇನ್ನು ಐಫೋನ್ ತಾನೇ 15 ಲಾಂಚ್ ಆಗಿದೆ, 17 ಬಂದಾಗ ಅದರ ಅಪ್ಡೇಟ್ನು ಸ್ಟಾಪ್ ಮಾಡ್ತಾರೆ, ಆಗ ನಿಮ್ಗೆ iPhone 11 ವೇಸ್ಟ್ ಆಗುತ್ತೆ. 2 ವರ್ಷಕ್ಕೆ ನೀವು iPhone 11 ಬೇಕಾದ್ರೆ ತೊಗೋಬೋದು, ಬಟ್ ಆದರೆ ಅದರಲ್ಲಿ 5G ಇರೋಲ್ಲ. ಮೇನ್ ಥಿಂಗ್ 5G ಇಲ್ಲದೆ ಇರೋದೇ ಅದು ಮೇನ್ ರೀಸನು. ಅದಕ್ಕೋಸ್ಕರ iPhone 11 ಕೂಡ ತೊಗೊಳಕ್ಕೆ ಹೋಗಬೇಡಿ. ನೀವು ಫೋನ್ ತೊಗೋಬೇಕು ಅಂದರೆ ಮೊದಲನೇದು iPhone 12 mini ತೊಗೊಂಡು. ಈ 12 mini ಬ್ಯಾಟ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಬಿಟ್ಟರೆ ಇನ್ನೆಲ್ಲ ಕ್ಲಿಯರ್ ಆಗಿರುತ್ತೆ. 12+12 ಕ್ಯಾಮ್ರಾ ಸಿಗುತ್ತೆ ನಿಮ್ಗೆ, ಅಲ್ಟ್ರಾ ವೈಲ್ಡ್ ಆ್ಯಂಗಲ್ ಕೂಡ ಸಿಗುತ್ತೆ, ನಾರ್ಮಲ್ ಕ್ಯಾಮ್ರಾನೂ ಯೂಸ್ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿ ಇನ್ನೂ 3 ವರ್ಷ ಅಪ್ಡೇಟ್ ಬಿಡ್ತಾನೆ. ಇನ್ನೂ 3 ವರ್ಷ ನೀವು ಏನು ಅಂದರೆ iPhone 18 ಬರಾಗಟ್ಟ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇರೋಲ್ಲ. ಅಕಸ್ಮಾತ್ ಹಿಂದೆ ಓದ್ BBD ತೊಗೊಂಡಿದ್ದಾರೆ ಗೊತ್ತಾ ಸೇಲಲ್ಲಿ, ಅವ್ರಿಗಂತೂ ಇನ್ನೂ ಯೂಸ್ ಆಗುತ್ತೆ. ಇನ್ನೂ 3 ವರ್ಷ ಏನೂ ಮಾತಾಡೋಂಗಿಲ್ಲ, ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಅಪ್ಟ್ ಆದರೆ ಇದರ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇದು ಕೂಡ 64 GB ಇನ್ಬಿಲ್ಟ್ ಇರುತ್ತೆ. ನೀವು 128 GB ತೊಗೊತೀರ ಅಂದರೆ ಅರೌಂಡ್ ಒಂದು 38 ಮೇಲೆ ಹೋಗುತ್ತೆ. ಬಟ್ ಆದರೆ ನೀವು 64 ತೊಗೊತೀರ ಅಂದರೆ ನಿಮಗೊಂದು 35 ಬಿಡುತ್ತೆ ಪರ್ ಮಂತ್. ನೀವು 75 ರುಪೀಸ್ ಕೊಟ್ಟು iCloud ತೊಗೊಬೇಕಾಗತ್ತೆ. ಅದೆಲ್ಲ ಥಿಂಕ್ ಮಾಡೋದು ಅಂದರೆ ನೀವು ಒಟ್ಟಿಗೆ 128 GB ತೊಗೊಳೋದು ಬೆಟರ್ ಅನ್ಕೊತೀನಿ. ನನ್ನ ಪ್ರಕಾರ ಒಂದು 35-38 ಆಗುತ್ತೆ, 128 GB ಸಿಗುತ್ತೆ ನಿಮಗೆ. iPhone 12 ಕೂಡ ಬೆಟರ್, ನೀವು ತೊಗೊಬೋದು ಈಸಿಗೆ. iPhone 12 mini ಎರಡೂ ಕೂಡ ಬೈ ಮಾಡ್ಬೋದು ನೀವು. 12 mini ಅಂದರೆ ಡಿಸ್ಪ್ಲೇ ಸ್ವಲ್ಪ ಚಿಕ್ಕದಿರುತ್ತೆ, 12 ಅಂದರೆ ಸ್ವಲ್ಪ ದೊಡ್ಡದಿರುತ್ತೆ. ನಿಮ್ಮ ಕಂಫರ್ಟಬಲ್ ಯಾವ ಪ್ರೈಸ್ ನಿಮಗೆ ಬೆಟರ್ ಅನಿಸುತ್ತೆ ನ್ಯೂ ವರ್ಷನ್ಗೆ ಅದ್ರ ಮೇಲೆ ಡಿಪೆಂಡ್ ಆಗಿ ತೊಗೊಳ್ಳಿ. ಪ್ಲೀಸ್, iPhone 13 ತೊಗೋತೀರ ಅಂದರೆ ನಿಮಗಂತೂ ಇನ್ನೂ ಅಪ್ಡೇಟೆಡ್ ಮೊಬೈಲೇ ಸಿಗುತ್ತೆ. ಯಾಕಂದರೆ 12 ಆದರೆ 1 ವರ್ಷ ಹಳೇದಾಗುತ್ತೆ, 13 ಆದರೆ 1 ವರ್ಷ ಮುಂದಕ್ಕೆ ಬರುತ್ತೆ. ಜೊತೆಗೆ ಇದರಲ್ಲೂ 12+12 ಕ್ಯಾಮ್ರಾ ಇದೆ, ಅಲ್ಟ್ರಾ ವೈಡ್ ಆ್ಯಂಗಲ್ ಇದೆ, ಆ್ಯಕ್ಷನ್ ಮೂಡ್ ಕೂಡ ಇದೆ ಇದರಲ್ಲಿ. ಅದೊಂದು ಸೂಪರ್ ಅಂತಾರೆ ಅನ್ಬೋದು ಆ್ಯಕ್ಷನ್ ಮೂಡ್ ಇರೋದ್ರಿಂದ 13. ಇನ್ನು ಜೊತೆಗೆ ನೀವು ನೋಡ್ತೀರ ಅಂದರೆ ಇನ್ನೂ 3-4 ವರ್ಷ ಅಪ್ಡೇಟ್ ಬರುತ್ತೆ, ಈಸಿಯಾಗಿ ಯೂಸ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇರೋಲ್ಲ. ನೀವು 12 ಮತ್ತು 13 ಕಂಪೇರ್ ಮಾಡ್ತೀರ, ನಾನು 13 ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು 13 ಸ್ಟಾರ್ಟಿಂಗ್ ಸ್ಟೋರೇಜ್ ಬಂದು 128 GB ಸ್ಟಾರ್ಟ್ ಆಗುತ್ತೆ, ಬಟ್ ಆದರೆ 12 ಆಗಲ್ಲ, 64 ಸ್ಟಾರ್ಟ್ ಆಗುತ್ತೆ. ನೀವು 13 ತೊಗೊಂಡ್ರೆ ಬೆಟರ್. ಎಸ್, ಮೂರನೇದು iPhone 14 ಅಂತೂ ಕಣ್ಣು ಮುಚ್ಕೊಂಡು ಹೋಗ್ಬೋದು, 50 ಸಾವಿರಕ್ಕೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಇನ್ನೂ ಪ್ರೈಸ್ ರೂಮರ್ಸ್ ಆಗಿ ಇದೆ, ಕನ್ಫರ್ಮ್ ಆಗಿಲ್ಲ. iPhone 14 50 ಸಾವಿರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದರೆ iPhone 13 14 ಸೇಮೇ, ಏನು ವ್ಯತ್ಯಾಸವೂ ಇಲ್ಲ. ಪ್ರೊಸೆಸರ್ ಬಂದು A15 ಬಯೋನಿಕೆ ಇದೆ, ಎರಡರಲ್ಲೂ ಕೂಡ ಸೇಮ್ ಇದೆ. ಬಟ್ ಆದರೆ iPhone 13
ಸಿನಿಮೆಟಿಕ್ ಮೂಡಿದೆ, ಐಫೋನ್ 14 ಆಕ್ಷನ್ ಮೂಡಿದೆ. ಅಂದರೆ ನೀವು ಜಗಳ ಆಡ್ತಿರ್ತಾರಲ್ಲ ಆ ಥರ ಮೂಡಲ್ಲಿ ಕೂಡ ಸ್ಟೆಬಿಲೈಸ್ ಆಗಿ ಮಾಡಿದ್ರೆ ಕ್ಲಿಯರ್ ಆಗಿ ಬರುತ್ತೆ. ಬಟ್ ಆದರೆ ಅದು ಬರೀ ಸಿನಿಮೆಟಿಕ್ ಮೂಡ್, ಓನ್ಲಿ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು 13. 14 ಹೇಗೆ ಹ್ಯಾಂಡ್ಲ್ ಮಾಡಿದ್ರೆ ಕೂಡ ಸಖತ್ತಾಗಿ ಬರುತ್ತೆ. ಜೊತೆಗೆ 14 ಒಂದು ಎಕ್ಸ್ಟ್ರಾ ಅಡಿಷನ್ ಏನಪ್ಪ ಅಂದರೆ ಸ್ಯಾಟಲೈಟ್ ಕನೆಕ್ಟಿವಿಟಿ ಇದೆ. ಬಟ್ ಆದರೆ ಅದು ಇಂಡಿಯಾದಲ್ಲಿ ವರ್ಕ್ ಆಗಲ್ಲ ಸ್ಯಾಟಲೈಟ್ ಕನೆಕ್ಟಿವಿಟಿ. ಏನಿದ್ರೂ ಔಟ್ ಆಫ್ ಅಲ್ಲಿ ವರ್ಕ್ ಆಗ್ತಿದೆ, ಬಟ್ ಇಂಡಿಯಾಗೆ ಬರಬೇಕು, ಇನ್ನೂ ಬರ್ತಾ ಇದೆ, ಬಂದಿಲ್ಲ. ಬಂದ ತಕ್ಷಣ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಐಫೋನ್ 14 ಕೂಡ 50 ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇನ್ನೂ ಪ್ರೈಸ್ ಕನ್ಫರ್ಮ್ ಆಗಿಲ್ಲ, ರೂಮರ್ಸ್ ಅಲ್ಲೇ ಇದೆ. ಐಫೋನ್ 14 13 ಕಂಪೇರ್ ಮಾಡಿದ್ರೆ ನಾನು 13 ತೊಗೊಳಕ್ಕೆ ಹೇಳ್ತೀನಿ, 14 ಏನು ಬೇಡ. ಯಾಕಂದ್ರೆ 45,000 ಅದೇ ಬರ್ತದೆ, ಇನ್ನು 5-10,000 ಇದು ವೇಸ್ಟ್ ಅಂತ ನಂಗೆ ಬಂದಿನಿ. ಎರಡು ಸೇಮೇ, ಡಿಸ್ಪ್ಲೇನು ಚೇಂಜ್ ಇಲ್ಲ, ಪ್ರತಿಯೊಂದು ಚೇಂಜ್ ಇಲ್ಲ, ಎಲ್ಲ ಸೇಮ್ ಇರೋದ್ರಿಂದ ನೀವು 13 ತೊಗೊಬೋದು 14. ಎಸ್, ಲಾಸ್ಟ್ ಆಪ್ಷನ್ನು ಯಾವುದೂ ಇಲ್ಲ, ಐಫೋನ್ 15 ಒಂದೇ ಇರೋದು. ಈ ಐಫೋನ್ 15 ಬಗ್ಗೆ ಮಾತಾಡಬೇಕು ಅಂದರೆ ಹೊಸದು ಎಲ್ಲರೂ ಕೂಡ ತೊಗೊಂಡಿದ್ದಾರೆ, ರೀಲ್ಸ್ ಕೂಡ ನೋಡಿದ್ದಾರೆ, ಐಫೋನ್ 15 ತೊಗೊಂಡಿದ್ದೀನಿ, 15 ಪ್ರೊ ಮ್ಯಾಕ್ಸ್ ತೊಗೊಂಡಿದ್ದೀನಿ, ಹಾಗಿದೆ ಹೀಗಿದೆ, ಸಿ ಟೈಪ್ ಕೇಬಲ್ ಇದೆ ಅಂತ. ಬಟ್ ನಾನು 14 ಪ್ರೋಗೆ 15 ಕಂಪೇರ್ ಮಾಡಿದ್ರೆ ನಾನು 15 ತೊಗೊಳಕ್ಕೆ ಹೇಳ್ತೀನಿ. 14 ಪ್ರೋ ತೊಗೊಂಡಿರೋದು 120 ಮೇಲೆ ಹೋಗುತ್ತೆ. ಬಟ್ ಆದರೆ ನೀವು 15 ತೊಗೊಂಡಿರೋದು 90 ಬರುತ್ತೆ. ಬಟ್ ಆದರೆ 15 ನಾನು ತೊಗೊಳೋದಕ್ಕೆ ಏನು ಸಜೆಸ್ಟ್ ಮಾಡ್ತಾಯಿದ್ರೆ ಟೈಪ್ ಸಿ ಕೊಡ್ತಾಯಿದ್ರೆ, ಟೈಪ್ ಸಿ ತುಂಬ ಇಂಪಾರ್ಟೆಂಟು, 0.2 ಕೊಡಿರೋದ್ರಿಂದ ನೀವು ಹಾರ್ಡ್ ಡಿಸ್ಕ್ನು ಕೂಡ ಟೈಪ್ ಸಿ ಮೊಬೈಲ್ನಲ್ಲೇ ಅಂದರೆ ಐಫೋನಲ್ಲೇ ಯೂಸ್ ಮಾಡ್ಬೋದು, ಆ ಥರ ಇರುತ್ತೆ. ಬಟ್ ಆದರೆ ನಾರ್ಮಲಾಗಿ ಇನ್ನು 14, 12 ಅವೆಲ್ಲ ಆಗಲ್ಲ. ಅದಕ್ಕೋಸ್ಕರ ಏನಂದರೆ ಐಫೋನ್ನ 15 ಸಜೆಸ್ಟ್ ಮಾಡ್ತೀನಿ. ಐಫೋನ್ 15 ಕೂಡ ಓಕೆ, ಬೆಟರ್ ದೆನ್. ಬಟ್ ಆದರೆ ನಿಮ್ಮ ಪ್ರೈಸ್ ಯಾವ ಥರ ಇರುತ್ತೋ ಅದ್ರ ಮೇಲೆ ನೋಡಿ ನೀವು ತೊಗೊಬೋದು. ನನ್ನ ಪ್ರಕಾರ ನೀವು 12, 13, 14, 15 ನೀವು ಯಾವ್ದು ತೊಗೊಂಡ್ರು ಕೂಡ ನಿಮಗೆ ವರ್ತ್ಫುಲ್ ಇರುತ್ತೆ. 12ಗಿಂತ ಕೆಳಗಡೆ ಇರೋದು ನೀವು ಯಾವುದೇ ತೊಗೊಂಡ್ರು 5G ಇರಲ್ಲ, ಜೊತೆಗೆ ಹಳೆ ವರ್ಷನ್ ಆಗ್ತಾ ಇರುತ್ತೆ, ಅಪ್ಡೇಟ್ಸ್ ಕೂಡ ಸರಿಯಾಗಿ ಕೊಡಲ್ಲ. ಅದಕ್ಕೋಸ್ಕರ ಹೇಳ್ತೀನಿ ನೀವು 12 ಮೇಲೆ ಯಾವ್ದಾರ ತೊಗೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇನ್ನು 4-5 ವರ್ಷ ಏನೂ ಮಾತಾಡೋಂಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ಸ್ ಮಾಡಿ, ಜೊತೆಗೆ ಅವೆಲ್ಲ ಮೊಬೈಲ್ ಲಿಂಕ್ಗಳು ಕೂಡ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿರೋ ಗೊತ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ, ಜಯ ಜಯ.